ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ಟುಡಿಯೋ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ಅಡುಗೆ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮು ಒಂದು ರೆಸ್ಟೋರೆಂಟ್ ಸ್ಟೈಲು ವೆಜ್ ಹಾಕಾ ನೂಡಲ್ಸ್ ರೆಸಿಪಿ ಮಾಡಿದ್ವಿ. ಸೊ ಆ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬಂದಿತ್ತು. ಸೊ ಅವಾಗ ಅದು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಮಾಡ್ತಾರದು ಬಂದು ಚಿಂಗ್ ಸೀಕ್ರೆಟ್ ಅವರ ಜಸ್ಟ್ ಸೋಕ್ ಹೋಲ್ ವೀಟ್ ಹಾಕಾ ನೂಡಲ್ಸು. ಸೊ ಇದು ಬಂದು ಹೋಲ್ ವೀಟು, ಲಾಸ್ಟ್ ಟೈಮ್ ಬಂದಿದ್ದು ನಾರ್ಮಲ್ ಹಾಕಾ ನೂಡಲ್ಸು. ಇದರಲ್ಲೇನು ಅಂದರೆ 98% ಹೋಲ್ ವೀಟ್ ಯೂಸ್ ಮಾಡಿರ್ತಾರೆ. ಸೊ ಈ ರಿಚ್ ಇನ್ ಪ್ರೋಟೀನು, ಫೈಬರ್ ಎಲ್ಲ ಇರುತ್ತೆ, ಮತ್ತು ಈ ಡಯಟ್ ಕಾನ್ಷಿಯಸ್ ಇರೋರು, ಸೊ ಅವರೆಲ್ಲರೂ ಹೋಲ್ ವೀಟ್ ಆಪ್ಷನ್ ಹುಡುಕ್ತಾ ಇರ್ತಾರಲ್ಲ ಅವ್ರಿಗೆ ಅಂತ. ಸೊ ಇದು ರೆಸಿಪಿ ಸೇಮ್ ಇರುತ್ತೆ, ಮಾಡೋದು ಜಸ್ಟ್ ಸೋಕ್ ಅಂತ ಇರುತ್ತೆ. ಅದು ನೀವು ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಇದಿದ್ದರೆ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಹೇಳಿದ್ವಿ, ಈ ಸಲನೂ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಲಾಸ್ಟ್ ಟೈಮ್ ಬಂದುಬಿಟ್ಟು ವೆಜ್ ಮಾಡಿದ್ವಿ, ಪ್ಯೂರ್ ವೆಜ್ಜು. ಈ ಸರಿ ನಮ್ಮ ನಾನ್ ವೆಜಿಟೇರಿಯನ್ಸ್ಗೆ ಅಂದ್ಬಿಟ್ಟು ಚಿಕನ್ ಹಾಕಾ ನೂಡಲ್ಸ್ ಮಾಡ್ತಾ ಇದ್ದೀವಿ. ಸಿಂಪಲ್ ಸ್ಟೆಪ್ಸು, ಬೇಗ ಮಾಡ್ಬೋದು, ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು, ಈಸಿ. ಸೊ ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನೀರನ್ನ ಕುದಿಸ್ಕೊಬೇಕು. ಸೊ ನೀರು ಕುದಿಸ್ಕೊಂಬಿಡೋಣ. ಸೊ ಒಂದು 5 ಕಪ್ಪು ನೀರು ಹಾಕ್ಕೊಬೇಕು. ನೀರನ್ನ ಚೆನ್ನಾಗಿ ಕಾಯಿಸ್ಕೊಬೇಕು. ಅದರೊಳಗಡೆ ಯಾವುದೇ ಕಾರಣಕ್ಕೂ ಇನ್ನು ಇದನ್ನು ನೂಡಲ್ಸ್ನ ಹಾಕೋ ಆಗಿಲ್ಲ, ಯಾಕಂದರೆ ಇದು ಬಂದು ಜಸ್ಟ್ ಸೋಕ್ ಹಾಕೋ ನೂಡಲ್ಸು. ಇದನ್ನು ಬರೀ ಸೋಕ್ ಮಾಡಬೇಕು ನೀರು ಕುದ್ದಾದಮೇಲೆ. ಸೊ ಅದಕ್ಕೆ ನೀರು ಕುದಿಲಿ, ನೀರು ಕುದಿಲಿ, ನೀರು ಕುದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಸೊ ನೀರು ಚೆನ್ನಾಗಿ ಕೊತ 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 ಅಂತ ಕುದೀತಾ ಇದೆ. ಈಗ ಸ್ಟೌವ್ನ ಆಫ್ ಮಾಡ್ಬಿಡೋಣ. ಆಫ್ ಮಾಡಿದ ತಕ್ಷಣ ಪಾತ್ರೆನ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಕ್ಯಾಪೆ ಕೊಡಬಾರ್ದು ಒಂಚೂರು, ಅದರೊಳಗಡೆ ನೂಡಲ್ಸ್ನ ನೆನೆಸ್ಬಿಡ್ಬೇಕು. ಆ ಬಿಸಿ ಕುದಿತಾ ಇರೋ ನೀರೊಳಗಡೆ ನೂಡಲ್ಸ್ನ ಹಾಕ್ಬಿಡ್ಬೇಕು. ನೂಡಲ್ಸ್ನ ಹಾಕ್ತಾ ಇದ್ದೀನಿ ನಾನು, 2 ಪಟ್ಟಣ ಮಾಡ್ತಾ ಇದ್ದೀನಿ. ಮುಳುಗಿಸ್ಬಿಟ್ಟು ಮುಚ್ಚಿಬಿಡ್ಬೇಕು ಅಷ್ಟೇ. ಆಮೇಲೆ ಇದನ್ನು ಮತ್ತೆ ಬಿಸಿ ಮಾಡೋದು, ಮತ್ತೆ ಸ್ಟಿರ್ ಮಾಡೋದು, ಬಾಯ್ಲ್ ಮಾಡೋದು ಆ ಥರ ಏನೂ ಮಾಡೋಂಗಿಲ್ಲ. ಇದನ್ನು ಈ ಥರ ಇಟ್ಬಿಟ್ಟು ಸೈಡಲ್ಲಿ ಎತ್ತಿಡ್ಬಿಡ್ಬೇಕು ಒಂದು 5 ರಿಂದ 6 ನಿಮಿಷ. ಅದು ನೀಟಾಗಿ ಬೆಳೆದು ಬೆಂದೋಗುತ್ತೆ ಅದೇ ನೀರಲ್ಲಿ. ಸೊ ಆ 5-6 ಮಿನಿಟ್ಸ್ ನಿಮಗೆ ಸಿಗುತ್ತಲ್ಲ, ಆ ಗ್ಯಾಪಲ್ಲಿ ನೀವು ವೆಜಿಟೇಬಲ್ಸ್ನ ಹೆಚ್ಕೊಬೇಕು. ತರಕಾರಿ ಏನಾದರೂ ಏನಾದರೂ ಮಾಡ್ಕೊಳಂಗಿದ್ರೆ ಅದೆಲ್ಲ ಮಾಡ್ಕೊಬೇಕು. ಈಗ ನಾವು ತರಕಾರಿ ಹೆಚ್ಕೊಂಬಿಡೋಣ ನೀಟಾಗೆ, ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಉದ್ದುದ್ದ. ನೂಡಲ್ಸ್ನ ಬಿಸಿನೀರಲ್ಲಿ ನೆನೆಸಿಟ್ಟು 5 ರಿಂದ 6 ನಿಮಿಷ ಆಯಿತು. ಆ ಗ್ಯಾಪಲ್ಲಿ 4 ಥರ ತರಕಾರಿ ಹೆಚ್ಕೊಂಡಿದ್ದೀವಿ, ಕ್ಯಾರೆಟು, ಕಲರ್ ಕಲರ್ ಕ್ಯಾಪ್ಸಿಕಮ್ಮು, ಮತ್ತು ಕ್ಯಾಬೇಜು. ಆಮೇಲೆ ನಾವು ಚಿಕನ್ನು ನೂಡಲ್ಸ್ ಮಾಡ್ತಿರೋದು ಇವಾಗ, ಅದಕ್ಕೋಸ್ಕರ ಚಿಕನ್ನ ಅವಾಗಲೇ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ನಾನು. ಅದು ಚಿಕನ್ಗೆ ಏನೇನು ಹಾಕ್ಕೊಂಡೆ ಅಂದರೆ, ಬೋನ್ಲೆಸ್ ಚಿಕನ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರು, ಮತ್ತು ಒಂದು ಮೊಟ್ಟೆ ಹಾಕ್ಬಿಟ್ಟು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಮತ್ತು ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಹಾಕ್ಬಿಟ್ಟು ಕಲಿಸ್ಕೊಂಬಿಡ್ಬೇಕು. ಅದನ್ನು ನೀಟಾಗಿ ಶ್ಯಾಲೋ ಫ್ರೈ ಮಾಡ್ಕೊಬೇಕು. ಅದು ನೀಟಾಗಿ ಬೇಯುತ್ತೆ, ಅದು ಬೆಂದಿರೋದನ್ನ ಸೈಡ್ಗೆ ಎತ್ತಿ ಇಟ್ಕೊಂಬಿಡ್ಬೇಕು. ಆಮೇಲೆ ಅದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಟಿರಬೇಕು. ಸೊ ಈ ಥರ ಮಾಡ್ಕೊಂಡಿದ್ದು ಚಿಕನ್ನ. ಈಗ ಇದನ್ನು ಓಪನ್ ಮಾಡಿಬಿಟ್ಟು ಯಾವ ಥರ ಬೆಂದಿದೆ ಅಂತ ನೋಡೋಣ. ಓಹ್, ಸಾಕಾದಾಗ ಬೆಂದಿದೆ, ಜಾಸ್ತಿ ಓವರ್ ಕುಕ್ ಆಗಿಲ್ಲ, ಮತ್ತು ಅಂಡರ್ ಕುಕ್ಕು ಆಗಿಲ್ಲ, ಪರ್ಫೆಕ್ಟಾಗಿದೆ. ಸೊ ಇವಾಗ ಇದನ್ನು ನೀಟಾಗಿ ಸೋರಿಸ್ಕೊಂಬಿಡೋಣ.
ಸೋಸ್ಕೊಂಡಾದಮೇಲೆ ತಣ್ಣೀರಲ್ಲಿ ಸ್ವಲ್ಪ ತೊಳ್ಕೊಂಡ್ಬಿಡೋಣ ನೀಟಾಗಿ. ತಣ್ಣೀರಲ್ಲಿ ತೊಳೆದಾಯಿತು. ಈಗ ಫುಲ್ಲು ಉದುರು ಉದುರು ಆದ ನಾನ್ ಸ್ಟಿಕ್ಕಿ ನೂಡಲ್ಸು ರೆಡಿಯಾಗಿದೆ. ಅದು ಕೂಡ ವೀಟ್ ಹೋಲ್ ವೀಟ್ ನೂಡಲ್ಸು. ಆ ಗೋಧಿ ಹಿಟ್ಟಿನ ಘಮ ಅದು ಒಳಗಡೆ ಇಟ್ಟಿ ಅದು ಓಪನ್ ಮಾಡಿದ ತಕ್ಷಣವೇ ಬರುತ್ತೆ ನೀಟಾಗೆ. ಸಕದಾಗಿದೆ. ಈಗ ಲಾಸ್ಟ್ ಫೈನಲ್ ಸ್ಟೆಪ್ಪು, ನೀಟಾಗೆ ಇದನ್ನು ರೆಡಿ ಮಾಡ್ಕೊಳೋಣ. ನೂಡಲ್ಸ್ನ ತವಾ ಇಟ್ಬಿಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 4 ಸ್ಪೂನ್ ಎಣ್ಣೆ. ಅದು ಕಾದಿದ ತಕ್ಷಣ ಈಗ ತರಕಾರಿನ ಹಾಕೊಂಡ್ಬಿಡೋಣ. ತರಕಾರಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಒಂದು 3 ನಿಮಿಷ. ಈಗ ತರಕಾರಿನ 3 ನಿಮಿಷ ಹುರ್ಕೊಂಡಿದ್ದಾಯ್ತು. ಇವಾಗ ಇದಕ್ಕೆ ನಾವು ಚಿಕನ್ ನೂಡಲ್ಸ್ ಮಾಡ್ತಿರೋದ್ರಿಂದ ಚಿಕನ್ ಹಾಕೊಂಡ್ಬಿಡೋಣ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಲ ಒಂದು 1 ನಿಮಿಷ ಹುರ್ಕೊಂಡ್ಬಿಡೋಣ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನೂಡಲ್ಸ್ನ ಹಾಕೊಂಡ್ಬಿಡ್ತೀನಿ. ಈಗ ನೂಡಲ್ಸ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದೇನೆ, ಚಿಂಗ್ ಸೀಕ್ರೆಟ್ ಅವ್ರದೇನೆ ಚೌಮೆನ್ ಹಾಕಾ ನೂಡಲ್ಸ್ ಮಸಾಲ. ಇದೊಂದಿದ್ರೆ ಸಾಕು, ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಉಪ್ಪು ಖಾರ ಎಲ್ಲ ಮಸಾಲ ಇರುತ್ತೆ. ಸೊ ಇದನ್ನು ಇವಾಗ ನೂಡಲ್ಸ್ ಮೇಲೆ ಹಾಕ್ಕೊಬೇಕು. ಇದನ್ನು ತರಕಾರಿಗಾಗಲಿ ಚಿಕನ್ಗಾಗಲಿ ಹಾಕ್ಬಾರ್ದು. ನೂಡಲ್ಸ್ ಹಾಕಿದ್ಮೇಲೆ ನೂಡಲ್ಸ್ ಮೇಲೆ ನೀಟಾಗಿ ಸ್ಪ್ರಿಂಕಲ್ ಮಾಡಬೇಕು. ಒಂದು ಪಟ್ಟಣ ಫುಲ್ ಹಾಕ್ಕೊಂಡ್ರೆ ಸಖತ್ತು ಸ್ಟ್ರಾಂಗ್ ಇರುತ್ತೆ ಮಸಾಲ. ನಾವು ಅರ್ಧ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಒಂದು ಪೋರ್ಷನ್ಗೆ ಅರ್ಧ ಮಸಾಲ ಹಾಕ್ಕೊತಾ ಇದ್ದೀನಿ, ಅರ್ಧ ಪ್ಯಾಕೆಟ್. ಚೆನ್ನಾಗಿ ಹಾಕ್ಕೊಂಡು ಒಂದು 2 ಸ್ಪೂನು ನೀರು ಹಾಕ್ಕೊಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈಗ ನೀಟಾಗಿ ಒಂದು 2 ನಿಮಿಷ ಮತ್ತೆ ಎಲ್ಲನೂ ಆ ಮಿಕ್ಸು ಮಸಾಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನೀಟಾಗಿ ಬೌಲಿಗೆ ಸರ್ವ್ ಮಾಡಿಕೊಂಡು. ನಾರ್ಮಲಾಗಿ ಮನೇಲಿ ನೂಡಲ್ಸ್ ಮಾಡೋದೆಲ್ಲ ಕಷ್ಟ, ಬಟ್ ಇದು ಚಿಂಗ್ ಸೀಕ್ರೆಟ್ ಅವ್ರದ್ದು ಜಸ್ಟ್ ಸೋಕ್ ನೂಡಲ್ಸ್ನ ಯೂಸ್ ಮಾಡಿದ್ರೆ ಆರಾಮಾಗಿ ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಬೋದು. ರೆಸ್ಟೋರೆಂಟ್ ಸ್ಟೈಲ್ ರಿಸಲ್ಟ್ ಸಿಗುತ್ತೆ. ಚಿಂಗ್ ಸೀಕ್ರೆಟ್ ಅವರ ಜಸ್ಟ್ ಸೋಕ್ ಹೋಲ್ ವೀಟ್ ಹಾಕಾ ನೂಡಲ್ಸ್ ರೆಡಿಯಾಗಿದೆ. ಅದು ಕೂಡ ಚಿಕನ್ ನೂಡಲ್ಸು. ಲಾಸ್ಟ್ ಟೈಮ್ ವೆಜ್ ಮಾಡಿದ್ವಿ, ಈ ಸಲ ಚಿಕನ್ ಮಾಡಿದ್ವಿ. ಟೇಸ್ಟ್ ಮಾಡ್ಬಿಡೋಣ. ಸಕ್ಕ ಟೆಂಪ್ಟಿಂಗ್ ಆಗಿದೆ. ಲಾಸ್ಟ್ ಟೈಮ್ಗಿಂತ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದ್ವಿ. ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಚೌಮಿನ್ ಹಾಕಾ ನೂಡಲ್ಸ್ ಮಸಾಲ ಇದೆಯಲ್ಲ, ಅದು ಒಂದು ಪಟ್ಟಣ ಇರುತ್ತೆ. ಆ ಒಂದು ಪಟ್ಟಣದಲ್ಲಿ ನೀವು 2 ಪೋರ್ಷನ್ ಮಾಡ್ಕೊಬೋದು. ಸೊ ಇದು ಸಾಕಷ್ಟು ಸ್ಟ್ರಾಂಗಾಗಿ ಸೂಪರ್ ಆಗಿದೆ. ಆಮೇಲೆ ಚಿಕನ್ನು ಮಧ್ಯ ನಾವು ಅದನ್ನು ಫಸ್ಟು ಚೆನ್ನಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡು ಮ್ಯಾರಿನೇಟ್ ಮಾಡಿ ಇದಕ್ಕೆ ಹಾಕಿರೋದು. ಮನೇಲೇ ಮಾಡ್ಕೊಂಡು ಅಡ್ವಾಂಟೇಜ್ ಅನ್ನೋದು, ನಿಮ್ಗೆ ಇಷ್ಟ ಬಂದಷ್ಟು ಚಿಕನ್ನು, ಇಷ್ಟ ಬಂದಷ್ಟು ಮೊಟ್ಟೆ ಎಲ್ಲ ಹಾಕ್ಬೋದು. ಅದ್ಭುತ, ಮಸ್ಟ್ ಟ್ರೈ. ಒಂದ್ಸಲ ನೀವು ಮಾಡಿ ನೋಡಿ, ಇಷ್ಟ ಆಗುತ್ತೆ. ಚಿಕನ್ ಬೇಡ ಅಂದವರು ಚಿಕನ್ ಸ್ಕಿಪ್ ಮಾಡಿಕೊಂಡು ಬರೀ ತರಕಾರಿಲಿ ಮಾಡ್ಕೊಬೋದು. ಇದು ಬಂದು 98% ವೀಟ್ ಯೂಸ್ ಮಾಡಿ ಮಾಡೋದು ನೂಡಲ್ಸು. ಗೋಧಿದು ಟೇಸ್ಟು ನೀಟಾಗಿ ಬರುತ್ತೆ. ಅದು ನೆಂದಿರುತ್ತಲ್ಲ ನೂಡಲ್ಸು, ಅದು ಎತ್ಕೊಂಡಾಗೆ ಆಗಲೇ ಆ ಘಮ ಬರ್ತಾ ಇರುತ್ತೆ, ನೀಟಾಗಿ ಗೊತ್ತಾಗುತ್ತೆ ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು ಅಂತ. ಸೊ ಡಯಟ್ ಕಾನ್ಷಿಯಸ್ ಇರೋರು ಟ್ರೈ ಮಾಡಿ. ಸೊ ಈಗ ಒಂದು ರೆಸಿಪಿ ವೀಡಿಯೋ ಮಾಡ್ತಾನೇ ಇದ್ದೀವಿ. ಸೊ ಇಷ್ಟು ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ಆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಡಿ. ನಮಸ್ಕಾರ.